ಮಾಡ್ಕೊಂಡ್ವಿ, ತುಂಬ ಕಲ್ಲು ಮನ್ಸು ಮಾಡ್ಕೊಂಡು ನೋಡಿದ್ವೋ ಏನೋ ಗೊತ್ತಿಲ್ಲ, ಭಾಳ ನೋವಾಗ್ತಾ ಇತ್ತು. ಮತ್ತೆ ಈ ಕಣ್ಗಳು ಹೇಗೆ ಕಾಣಿಸ್ಕೊತಾವೋ ಎಲ್ಲಿರ್ತಾವೋ ಅಂತ. ಬಟ್ ಒಂದೊಂದು ಫ್ರೇಮಲ್ಲೂ ಅವ್ರನ್ನ ಬಿಟ್ಟು ನನಗೇನು ನೋಡಲಿಲ್ಲ ಸಿನಿಮಾಲಿ. ಅವ್ರನ್ನ ಮಾತ್ರ ಅಷ್ಟು ಹಚ್ಕೊಂಡಿದ್ವಿ. ನಾನು ಮಾತ್ರ ಅಲ್ಲ, ನನ್ನ ಪಕ್ಕದಲ್ಲಿ ಗುರು, ಮಂಗಳತ್ಕೆ, ರಾಘವಮ್ಮ ಎಲ್ಲರೂ ಇದ್ವಿ. ಎಲ್ಲರೂ ಒಂದೇ, ನಮಗೆಲ್ರಿಗೂ ಒಂದೇ ಒಪಿನಿಯನ್ ಬಂದಿದ್ದು, ಅವ್ರನ್ನ ಬಿಟ್ಟು ನೇನು ನೋಡಲಿಲ್ಲ. ಅವ್ರು ಪಟ್ಟಿರೋ ಎಫರ್ಟ್ಗಾರೋ ನಾವು ಈ ಸಿನಿಮಾನ ಪ್ರತಿಯೊಬ್ಬರು ಅವ್ರ ದರ್ಶನನ ಬಂದು ತಗೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವ್ರು ಅಷ್ಟು ಮಟ್ಟಕ್ಕೆ ಕಷ್ಟಪಟ್ಟು ಮಾಡಿದ್ದಾರೆ ಅಂದರೆ ಕೇವಲ ಅಭಿಮಾನಿ ದೇವರುಗಳಿಗೊಂದು ಎಂಟರ್ಟೈನ್ಮೆಂಟ್ಗೋಸ್ಕರ ಒಳ್ಳೆ ಸಿನಿಮಾ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡಿದ್ದಾರೆ. ಸೊ ಆ ವಿಚಾರದಲ್ಲಿ ನೋಡಿದ್ರೆ ಈ ಸಿನಿಮಾನ ಪ್ರತಿಯೊಬ್ಬರು ಕಣ್ಣುಗೊತ್ಕೊಂಡು ಹೃದಯಕ್ಕಿಟ್ಕೊಂಡು ಈ ಸಿನಿಮಾನ ನೋಡಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ಪುನೀತ್ ಸರ್ ಅವರ ಅನುಪಸ್ಥಿತಿಯಲ್ಲಿ ಈ ಒಂದು ಚಿತ್ರ ಬಿಡುಗಡೆ ಆಗಿದೆ ಅಂದರೆ ಹೀರೋನೇ ಇಲ್ಲ ಚಿತ್ರ ಬಿಡುಗಡೆ ಆಗಿದೆ, ಬಟ್ ರಾಜ್ಯದ ಜನತೆ ಇದು ಯಾವ ರೀತಿ ರಿಸೀವ್ ಮಾಡ್ತಾರೆ, ನೀವು ಯಾವ ರೀತಿ ನೋಡ್ತೀರಾ ಅಂತ ಇದಕ್ಕೆ? ಸರ್, ನಾವೆಲ್ಲ ಅಭಿಮಾನಿ ದೇವರುಗಳು ಅಂತ ನಂಬ್ಕೊಂಡು ಬದುಕ್ತಿರೋ ಜೀವಿಗಳು ನಾವು. ಅಪ್ಪು ಮಮ್ಮನು ಹಾಗೆ ಇದ್ದವರು. ಸೊ ಅಭಿಮಾನಿಗಳೇ ಎಲ್ಲ ಅಂದಮೇಲೆ ಅವರೇ ಈ ಸಿನಿಮಾನ ಇಷ್ಟು ವಿಜೃಂಭಣೆಯಿಂದ ರಿಲೀಸ್ ಮಾಡಿಕೊಂಡು, ಕೇವಲ ಇಲ್ಲಿ ಮಾತ್ರ ಅಲ್ಲ, ಕರ್ನಾಟಕ ಮಾತ್ರ ಅಲ್ಲ, ಭಾರತ ದೇಶದಾದ್ಯಂತ ಹಾಗೂ ವರ್ಲ್ಡ್ ವೈಡ್ ಎಲ್ಲ ಕಡೆ ಇಷ್ಟು ಮಟ್ಟಕ್ಕೆ ಚೆನ್ನಾಗಿ ರಿಲೀಸ್ ಆಗ್ತಿದೆ. ಎಲ್ಲರೂ ಇಷ್ಟು ಮಟ್ಟಕ್ಕೆ ಅವ್ರನ್ನ ರಿಸೀವ್ ಮಾಡ್ಕೋತಾ ಇದ್ದಾರೆ, ನೋಡ್ತಾ ಇದ್ದಾರೆ. ಎಲ್ಲರೂ ನಾವೆಲ್ಲರೂ ನಂಬಿರೋದು ಒಂದೇ, ಅವ್ರು ನಮ್ಮನ್ನು ಇನ್ನೂ ಬಿಟ್ಟಿಲ್ಲ, ನಮ್ಮ ಜೊತೆಗೇ ಇದ್ದಾರೆ, ಅವ್ರ ಆಶೀರ್ವಾದ ನಮ್ಮ ಮೇಲಿದೆ, ನಮ್ಮನ್ನು ನೋಡ್ತಾ ಇದ್ದಾರೆ ಎಲ್ಲೋ. ಆ ಎರಡು ಕಣ್ಗಳು ಹಲವಾರು ಕೋಟ್ಯಾಂತರ ಕಣ್ಗಳ ಮೂಲಕ ನಮ್ಮನ್ನು ಈ ಸಿನಿಮಾನ ನೋಡ್ತಾ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡಿದ್ರೆ ಸರ್, ಜೇಮ್ಸ್ ನೋಡಿದ್ರಾ ಸರ್? ಈಗ ಮತ್ತೊಂದು ವಿಚಾರ ಸರ್, ಈಗ ಟಿಕೆಟ್ಗಳ ಬೆಲೆ ಹೆಚ್ಚು ಮಾಡಿದ್ದಾರೆ,
ಸೊ ಇದರಿಂದ ಈ ಇಂಥ ಪರಿಸ್ಥಿತಿಯಲ್ಲಿ ಟಿಕೆಟ್ ಬೆಲೆ ಹೆಚ್ಚು ಮಾಡೋದಿತ್ತ ಅವಶ್ಯಕತೆ ಇತ್ತ? ಯಾಕಂದ್ರೆ ಇದೊಂದು ರಾಜ್ಯ ಜನತೆಗೆ ಭಾವುಕವಾದಂಥ ದಿನ, ಇಂಥ ಟಿಕೆಟ್ ಬೆಲೆ ಜಾಸ್ತಿ ಆಗಿದೆ ಅಪ್ಪ, ಇದೆಲ್ಲ ನಿರ್ಮಾಪಕರು ಹೇಳ್ಬೇಕು ಕಣ್ರಪ್ಪ, ನನಗೆ ಗೊತ್ತಾಗಕ್ಕಿಲ್ಲ ಕಣ್ರಪ್ಪ. ಅಪ್ಪು ಮಾಮ, ನನಗೊಂದು ಒಂದು ಫೇವ್ರೆಟ್ ಕಸಿನ್, ನನಗೆ ಫೇವ್ರೆಟ್ ಹ್ಯೂಮನ್ ಬೀಯಿಂಗ್ ನನ್ನ ಲೈಫಲ್ಲಿ. ಏನೇ ಆಗಲಿ ವಿಶ್ ಮಾಡುವೆ, ಏನೇ ಆಗಲಿ ಸಿಗೋರು ಮಾತಾಡುವೆ. ಸೊ ಈ ವರ್ಷನೂ ಸಿಗ್ತಾ ಇದ್ದೀವಿ, ಈ ವರ್ಷನೂ ಅಲ್ಲಿ ಹೋಗ್ಬಿಟ್ಟು ವಿಶ್ ಮಾಡ್ಬಿಟ್ಟು ಬರ್ತಾ ಇದ್ದೀನಿ, ಈ ವರ್ಷನೂ ಮಾತಾಡ್ಕೊಂಡು ಒಂದು ಸ್ವಲ್ಪ ದಿದ್ಬಿಟ್ಟು ಬರ್ತೀನಿ. ಥ್ಯಾಂಕ್ ಯು ಪಾ.